ಹಾಯ್ ಗೈಸ್ ವೆಲ್ಕಮ್ ಟು ಯುನಸ್ ಕ್ರೀಷನ್ಸ್ ಒನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರ್ ಇಚ್ಲ್ ಗೌಡ ಗೈಝ್ಸ್ ಈ ಒಂದು ವಿಡದಲ್ಲಿ ನಾನು ನಿಮಗೇನು ಅಂದರೆ ನಿಮ್ಮ ಒಂದು ಫೋನ್ ಪೇನಲ್ಲಿ ಬ್ಯಾಲೆನ್ಸ್ನ ಚೆಕ್ ಮಾಡೋದಕ್ಕೆ ಹೊತ್ತು ಅಂದರೆ ಎರರ್ ಬರುತ್ತೆ ಮತ್ತು ನೀವು ಯಾರಿಗಾದ್ರೂ ಅಮೌಂಟ್ನ ಶೇರ್ ಮಾಡಬೇಕು ಅಂತ ಅಂದರೆ ಆ ಒಂದು ಟೈಮ್ನಲ್ಲೂ ಕೂಡ ಏನಾಗುತ್ತೆ ಅಂದರೆ ಕೆಲವೊಂದೊಂದ್ಸರಿ ಫೈಲ್ ಅಂತ ಬರುತ್ತೆ ಮತ್ತು ಇಲ್ಲಿ ಪ್ರೊಸೆಸಿಂಗ್ ಅಂತ ಬರುತ್ತೆ ಈ ಪ್ರಾಬ್ಲಮ್ಸ್ಗಳನ್ನ ತುಂಬಾ ಆಗಿ ನೀವೇನು ಮಾಡ್ಬೋದು ಅಂದರೆ ಸಾಲ್ವ್ ಮಾಡ್ಕೊಬೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ರೊಸೆಸಿಂಗ್ ಅಂತಲೂ ಕೂಡ ಬರ್ತಾ ಇರುತ್ತೆ ನಾನು ಅಮೌಂಟ್ನ ಯಾರಿಗಾದ್ರೂ ಕಳಿಸಬೇಕು ಅಂತ ಅಂದರೆ ಇಲ್ಲಿ ಫೇಲ್ಡ್ ಅಂತಲೂ ಬರ್ತಾ ಇರುತ್ತೆ ನಂತರ ನಾವು ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಬೇಕು ನಮ್ಮ ಒಂದು ಅಕೌಂಟ್ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅದನ್ನು ಚೆಕ್ ಮಾಡ್ಕೊಬೇಕು ಅಂದರೆ ಅಲ್ಲೂ ಕೂಡ ಏನಾಗುತ್ತೆ ಅಂತ ಅಂದರೆ ಫೇಲ್ಡ್ ಅಂತ ಬರುತ್ತೆ ಅಲ್ಲಿ ನೀವು ನೋಡ್ತಾ ಇದು ಬ್ಯಾಂಕಿಗೆ ಇದ್ದೀನಿ ಬ್ಯಾಂಕಿಗೆ ಬಂದಿದ್ದ ನಂತರ ಅಲ್ಲಿ ಓಮ್ ಮೇಲೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ ನಂತರ ಈ ಒಂದು ರೈಟ್ ಸೈಡಲ್ಲಿ ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಯಾವ ಒಂದು ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಬೇಕು ಅಂದ್ಕೊಳ್ತೀವೋ ಅದನ್ನು ಸೆಲೆಕ್ಟ್ ಮಾಡ್ಕೊತೀವಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿರುವಂಥ ಪಿನ್ನನ್ನು ನಾವೇನು ಮಾಡ್ಕೊತೀವಂದರೆ ಪಿನ್ನನ್ನು ಟೈಪ್ ಮಾಡಿಬಿಟ್ಟು ಇಲ್ಲಿ ಸಹ ಇಲ್ಲಿ ಒಂದು ಟಿಕ್ ಮಾರ್ಕ್ ಇರುತ್ತಲ್ಲ ಬಾಟೋಮೇಲೆ ಅಲ್ಲಿ ಕ್ಲಿಕ್ ಮಾಡ್ಕೊಂಡೀವಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಈ ರೀತಿ ಒಂದು ಟೆಕ್ನಿಕಲ್ ಇಶ್ಯೂ ಒಂದು ಎರರ್ ಬರುತ್ತೆ ನಮಗೆ ಎರಡು ಪ್ರಾಬ್ಲಮ್ಸ್ಗಳನ್ನ ನೀವು ತುಂಬಾ ಆಗಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ಕೊಬೋದು ಸೊ ವಿಡೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವಿಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬಂದುಬಿಟ್ಟು ನಾನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಏನಾಗ್ತಿದೆ ಅಂದರೆ ಫೋನ್ಪೇನಲ್ಲಿ ಯಾರಿಗೋದರು ಅಮೌಂಟ್ನ ಶೇರ್ ಮಾಡೋದಕ್ಕೆ ಹೋದರೆ ಯಾರು ಬರ್ತಾ ಇರುತ್ತೆ ಇದು ಬೇಸಿಕ್ ಆಗಿರುತ್ತೆ ನೀವು ಯಾವ ರೀತಿ ಕ್ಲಿಯರ್ ಮಾಡ್ಕೊಬೇಕು ಅನ್ನುವಂಥದ್ದು ನೀವೇನು ಮಾಡಬೇಕಾಗತ್ತೆ ಅಂದರೆ ಫೋನ್ಪೇ ಅಪ್ಲಿಕೇಶನ್ ಇರುತ್ತಲ್ಲ ಆ ಒಂದು ಲೋಗೋ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕಾಗತ್ತೆ ಲಾಂಗ್ ಪ್ರೆಸ್ ಮಾಡಿದ ನಂತರಲ್ಲಿ ಆ್ಯಪ್ ಇನ್ಫೋ ಅಂತ ಇರುತ್ತೆ ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಆಪ್ ಫೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ಸ್ಟೋರೇಜ್ ಯೂಸಿಂಗ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಕ್ಲಿಯರ್ ಕ್ಯಾಚ್ ಅಂತ ಇರುತ್ತಲ್ಲ ನೀವು ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ ಇದನ್ನು ನೀವು ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಕ್ ಗೆ ಬರಬೇಕಾಗುತ್ತೆ ಮತ್ತೆ ಇಲ್ಲಿ ಸ್ಟೋರ್ನ ಓಪನ್ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಂಡು ನಂತರ ಫೋನ್ ಪೇ ಅಂತ ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದ ನಂತರ ಫೋನ್ ಪೇ ಅಪ್ಡೇಟ್ಗೆ ಬಂದಿದೆ ಅಂತ ನೋಡ್ಕೊಬೇಕಾಗುತ್ತೆ ಅಪ್ಡೇಟಿಗೆ ಬಂದಿದೆ ಅಂತ ಅಂದರೆ ನೀವು ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಯಾಕೆಂದ್ರೆ ಪ್ರವೇಶ ರಿಲೇಟೆಡ್ ಏನಾದರೂ ಅಪ್ಡೇಟ್ ಬಂದಿತ್ತು ಅಂದ್ರೆ ಅಮೌಂಟ್ ನಾವು ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಫಸ್ಟ್ ನಾವು ಅಪ್ಡೇಟ್ ನಂತರ ಎಲ್ಲ ಸೆಟ್ಟಿಂಗ್ ಏನಾಗುತ್ತೆ ಅಂದ್ರೆ ಚೇಂಜ್ ಆಗುತ್ತೆ ನಂತರ ನಾವು ಯಾರಿಗೊಬ್ಬರಿಗೆ ಅಮೌಂಟ್ ನ ಶೇರ್ ಮಾಡಿದ್ರು ಕೂಡ ಏನಾಗುತ್ತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಶೇರ್ ಆಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಆಗಿದ ನಂತರ ಓಪನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಫಿಂಗರ್ ಪ್ರಿಂಟ್ ಆರು ಪಾಸ್ವರ್ಡ್ ಪ್ಯಾಟರ್ನ ಕೊಡಿರುತ್ತರ ಅಲ್ವ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಯಾವುದ್ರಲ್ಲಿ ಎರರ್ ಬರುತ್ತೋ ಆ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಪಿನ್ ಎಂಟರ್ ಮಾಡ್ಕೊಬೇಕಾಗತ್ತೆ ಪಿನ್ ನ ಎಂಟರ್ ಮಾಡಿದ ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೂಡ ಇದೇ ರೀತಿ ಒಂದು ಎರರ್ ಬರ್ತಿದೆ ಅಂದರೆ ಪ್ರವೇಶದಲ್ಲಿ ಏನು ಪ್ರಾಬ್ಲಮ್ ಇರೋದಿಲ್ಲ ನೆಕ್ಸ್ಟ್ ನೀವೇನಕ್ಕಾಗುತ್ತೆ ಅಂದ್ರೆ ಸೆಕೆಂಡ್ ಸ್ಟೆಪ್ನ ನೀವು ಟ್ರೈ ಮಾಡಿ ನೋಡ್ಕೊಬೇಕಾಗುತ್ತೆ ಬ್ಯಾಕಿಗೆ ಬರಬೇಕಾಗುತ್ತೆ ಬ್ಯಾಕಿಗೆ ಬಂದಿದ ನಂತರ ನೀವು ಫೋಟೋನ ಆಡ್ ಮಾಡಿದ್ರೆ ಅಂದ್ರೆ ಲೆಫ್ಟ್ ಸೈಡ್ ನಿಮಗೆ ಪ್ರೊಫೈಲ್ ಕಾಣಿಸ್ತಾ ಇರುತ್ತೆ ಅಥವಾ ಈ ರೀತಿ ಎಂಟಿ ಇರುತ್ತೆ ಟಾಪ್ ಅಲ್ಲಿ ಒಂದು ಪ್ರೊಫೈಲ್ ಇರುತ್ತಲ್ಲ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವೇನಕ್ಕಾಗುತ್ತೆ ಅಂದ್ರೆ ಯಾವ ಒಂದು ಬ್ಯಾಂಕ್ ಅಲ್ಲಿ ಎರರ್ ಎರರ್ ಬರ್ತಿದೆ ಅಂತ ನೋಡ್ಕೊಬೇಕಾಗತ್ತೆ ಎರಡು ಬ್ಯಾಂಕ್ಗಳಿವೆ ಅಂದ್ರೆ ಎರರ್ ಬರ್ತಿರೋದು ಯಾವುದು ಅಂತ ನೋಡ್ಕೊಬೇಕಾಗತ್ತೆ ಒಂದೇ ಇದೆ ಅಂದ್ರೆ ಜಸ್ಟ್ ಟ್ಯಾಪ್ ಮಾಡ್ಕೊಬೇಕಾಗತ್ತೆ ಟ್ಯಾಪ್ ಮಾಡ್ಕೊಂಡ್ ಸ್ಕ್ರಾಲ್ ಮಾಡಿದ್ರೆ ಅಂದ್ರೆ ಬಾಟಮ್ ನಿಮಗೆ ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಅಂತರಲ್ಲಿ ಅನ್ಲಿಂಕ್ ಅಂತ ಇರುತ್ತೆ ಅನ್ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಗುತ್ತೆ ಅಂದ್ರೆ ಅಕೌಂಟ್ ರಿಮೂವ್ ಆಗುತ್ತೆ ಈ ಒಂದು ಫೋನ್ ಪೇ ಇಂದ ಅಕೌಂಟ್ ರಿಮೂವ್ ಆಗುತ್ತೆ ನೆಕ್ಸ್ಟ್ ನೀವೇನ್ ಮಾಡಬೇಕಾಗುತ್ತೆ ಮತ್ತೆ ನಿಮಗೆ ಆಡ್ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ ರೈಟ್ ಸೈಡ್ ನಲ್ಲಿ ಒಂದೇ ಬ್ಯಾಂಕ್ ಇತ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸಿಗುತ್ತೆ ಎರಡು ಬ್ಯಾಂಕ್ ಆಡ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಸ್ವೈಪ್ ಮಾಡಬೇಕಾದ ಆಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸರ್ಚ್ ಆಪ್ಷನ್ ಇರ್ತಾರೆ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸರ್ಚ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಯಾವ ಬ್ಯಾಂಕ್ನ ಇವಾಗ ರಿಮೂವ್ ಮಾಡಿದ್ರೆ ಆ ಬ್ಯಾಂಕ್ ನಿಮ್ಮನ್ನ ಮತ್ತೆ ನೀವು ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ಕೆನರಾ ಬ್ಯಾಂಕ್ ರಿಮೂವ್ ಮಾಡಿದ್ದೀನಿ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಆಟೋ ಅಪ್ಡೇಟ್ ಆಗುತ್ತೆ ನೀವು ಎಲ್ಲವೂ ಕೂಡ ಯಾವುದೇ ಒಂದು ಪರ್ಸನ್ ಎಂಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಡನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಟೂ ಸೆಕೆಂಡಲ್ಲೇ ಆ ಒಂದು ಅಕೌಂಟ್ ಮತ್ತೆ ನಮಗೆ ರಿಕವರಿ ಆಗುತ್ತೆ ರಿಕವರಿ ಆಗಿದ ನಂತರ ನೆಕ್ಸ್ಟ್ ಬ್ಯಾಕಿಗೆ ಬರಬೇಕಾಗತ್ತೆ ಬ್ಯಾಕಿಗೆ ಬಂದಿದ್ದ ನಂತರ ಮತ್ತೆ ಇಲ್ಲಿ ನಿಮಗೆ ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ಯಾವ ಒಂದು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಬೇಕು ಅನ್ಕೊಂಡಿರ್ತಾರೋ ಆ ಒಂದು ಬ್ಯಾಂಕ್ನ ಸೆಲೆಕ್ಟ್ ಪಿನ್ ಪಿನ್ನ ಎಂಟರ್ ಮಾಡ್ಕೊಬೇಕಾಗತ್ತೆ ನಂತರ ಸರ್ಚ್ ಆಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನಾಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಅಕೌಂಟ್ನಲ್ಲಿರುವಂಥ ಬ್ಯಾಲೆನ್ಸು ಶೋ ಆಗುತ್ತೆ ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಫೋನ್ಪೇನಲ್ಲಿ ಬರುವಂಥ ಈ ಒಂದು ನ ಕ್ಲಿಯರ್ ಮಾಡ್ಕೊಬೋದು ಗೈಸ್ ಗೈಝ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗೈಸ್ ಥ್ಯಾಂಕ್ ಯು ಫಾರ್ ವಚಿಂಗ್ ಗೈಝ್